Hello everyone, welcome back to my breakfast cooking vlog. Ivattina cooking special nange personally favorite agiruvanta tomato bath. Tomato bath na sumar tara try maadabodu. Hinde ond sala nanu kharat pudi sambar pudi haki tomato bath hege madodu anta torisidini. Ivattu masale ella haki rubbi hurdu yav riti madodu tomato bath anta torustini. Idontu sakkat flavorful agirutte. Tinta idre innon swalpa hakon tinnana anta ansutte. Ashtu chenagirutte. So illi nanu 6 tomato tagondidini. Apple tomato athwa jam tomato antivalva adu idu. Huli tomato bekidre tagobodu. Tumba huli huli adanga agutte. Hagagi nanu yavaglu jam tomato ne tagolodu 6 tomato ge illi 2 medium size du irulli irulli hagene tomato cut maadkota idini 2 tomato cut maadidini in mikkid 4 tomato enidiyala adana masale hurdu rubbodakke use maartini hagagi 2 tomato oggarnege hakirodunna sannadagi uddudaki hechittkondidini ಇಲ್ಲಿ ಮಸಾಲೆಗೆ ಹುರಿಬೇಕಾಗಿರುವಂತ ಟೊಮ್ಯಾಟೋನ ದಪ್ಪದಪ್ಪಾಗಿ ಹೆಚ್ಚಿ ಈ ಕಡೆ ಇಟ್ಕೊಂಡಿದ್ದೀನಿ ಇವಾಗ ಟೊಮ್ಯಾಟೋ ಬಾತಿಗೆ ಮಸಾಲೆ ಹುರಿದು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ 2 ಚಮಚ ಎಣ್ಣೆ ಹಾಕಿದ್ದೀನಿ ಬಾಂಡ್ಲಿಗೆ ಇದು ಬಿಸಿ ಆಗ್ತಾ ಇದ್ದ ಹಾಗೆ 2 ಟೀಸ್ಪೂನ್ ಆಗೋಷ್ಟು ಧನಿಯ 1 ಟೀಸ್ಪೂನ್ ಆಗೋಷ್ಟು ಸೋಂಪು ಮೊದಲಿಗೆ ಇವೆರಡನ್ನೂ ಸ್ವಲ್ಪ ಘಮ ಬರೋವರೆಗೆ ಹುರಿದಿಟ್ಕೋಬೇಕು 2 ಕಪ್ ರೈಸಿಗೆ 2 ಸ್ಪೂನ್ ಆಗೋಷ್ಟು ಧನಿಯ ತಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಧನಿಯ ಹಾಕೊಂಡ್ರು ಫ್ಲೇವರ್ ಜಾಸ್ತಿ ಧನಿಯದೇ ಬಂದ್ಬಿಡುತ್ತೆ ಹಾಗಾಗಿ 2 ಸ್ಪೂನ್ ಸಾಕು ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ 1 ಇಂಚ್ ಆಗೋಷ್ಟು ಶುಂಠಿ ಹಾಗೇನೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನಕಾಯಿ ತಗೊಳ್ಳಿ ನಾನೊಂದು 6-7 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೀನಿ ಎಲ್ಲನೂ ಒಂದೊಂದು ಐಟಮ್ ಹಾಕಿದ ನಂತರನೂ 1-2 ನಿಮಿಷ ಹುರ್ಕೋಬೇಕು ಅಷ್ಟೇ ಇವಾಗ ಕಾಯಿ ತುರಿ ತಗೊಂಡಿದ್ದೀನಿ ಕಾಯಿ 1/2 ಕಪ್ ಆಗೋಷ್ಟು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಕಾಯಿ ತುರಿ ಇದ್ರೆ 1/2 ಕಪ್ ಆಗೋಷ್ಟು ಹಾಕ್ಕೊಳ್ಳಿ ಅದನ್ನು 2 ನಿಮಿಷ ಫ್ರೈ ಮಾಡಿ ಟೊಮ್ಯಾಟೋ ಏನು ದಪ್ಪದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 4 ಟೊಮ್ಯಾಟೋ ಅದನ್ನ ಹಾಕ್ತಾ ಇದ್ದೀನಿ ತೀರಾ ನಾವು ಟೊಮ್ಯಾಟೋ ಚಟ್ನಿ ಈರುಳ್ಳಿ ಚಟ್ನಿಗೆಲ್ಲ ಫ್ರೈ ಮಾಡಿ ತುಂಬ ಸಾಫ್ಟ್ ಮಾಡೋ ಅಷ್ಟೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಟೊಮ್ಯಾಟೋದು ಮೇಲ್ಗಡೆ ಸ್ಕಿನ್ ಏನಿರುತ್ತಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿಟ್ಕೊಳ್ಳಿ ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ ನಾನು ಮೊದಲಿಗೆ ಇಲ್ಲಿ ನೀರೇನು ಹಾಕ್ದೇ ಹಾಗೇ ಪೇಸ್ಟ್ ಮಾಡ್ಕೋಬೇಕು ಫೈನಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ಚೆನ್ನಾಗಿ ಆದಷ್ಟು ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಟೊಮ್ಯಾಟೊ ಬಾತು ಚೆನ್ನಾಗಿ ಬರುತ್ತೆ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಟೊಮ್ಯಾಟೊ ಬಾತ್ಗೆ ಬಟಾಣಿ ಬೇಯಿಸಿಟ್ಕೊಂಡಿದ್ದೆ ಒಣ ಬಟಾಣಿ ಆ ಬೇಯಿಸಿಟ್ಕೊಂಡಿರೋವಂಥ ನೀರನ್ನೇ ಸ್ವಲ್ಪ 1/4 ಲೋಟ ಆಗೋಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ ನಾನು ಅಷ್ಟೇ ನೋಡಿ ಈ ರೀತಿಯಾಗಿ ರುಬ್ಬಿ ಇಟ್ಕೋಬೇಕು ನಾನು ಮಿಕ್ಸ್ಚರ್ ಸ್ವಲ್ಪ ಬಿಸಿ ಇದ್ದಾಗಲೇ ರುಬ್ಬಿಟ್ಟಿದ್ದೀನಿ ನೀವು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿ ಏಕೆಂದರೆ ಇವತ್ತು ತಿಂಡಿಗೆ ಸ್ವಲ್ಪ ಲೇಟ್ ಆಗೋಗಿತ್ತು ಬೇಗ ಬೇಗ ಮಾಡಬೇಕಿತ್ತು ಹಾಗಾಗಿ ನಾನು ಅದನ್ನು ಮಾಡಿದೆ ಆ ರೀತಿ ಇವಾಗ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಕುಕ್ಕರ್ ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಗೆಯೇ 2 ಸ್ಪೂನ್ ತುಪ್ಪ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಡ್ರೈ ಸ್ಪೈಸಸ್ ಹಾಕಬೇಕು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮರಾಠ್ ಮೊಗ್ಗು ಹಾಗೆಯೇ ಜೀರಿಗೆ 1 ಚಮಚ ಆಗೋಷ್ಟು ಕಸೂರಿ ಮೇಥಿ 1 ಚಮಚ ಆಗೋಷ್ಟು ಇವಿಷ್ಟನ್ನು ಹಾಕಿ ಒಂದು 10-15 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ 1 ಮುಷ್ಟಿ ಆಗೋಷ್ಟು ಗೋಡಂಬಿನೂ ಸಹ ಸೇರಿಸ್ತಾ ಇದ್ದೀನಿ ಗೋಡಂಬಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಗೋಡಂಬಿ ಚೆನ್ನಾಗಿ ಮಧ್ಯ ಬಾಯಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ 2 ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಣ ಬಟಾಣಿ ನೆನೆಸಿರೋವಂಥ ಬಟಾಣಿನ 2 ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಬೇಯಿಸಿ ಬಟಾಣಿನ ಹಾಕ್ಕೊಳ್ಳಿ ಫ್ರೋಜನ್ ಪೀಸ್ ಇದ್ದರೆ ನೀವು ಅದನ್ನು ಹಾಗೆ ಹಾಕ್ಕೋಬೋದು ನಾನು ಯೂಶ್ವಲಿ ಮನೆಗೆ ತರೋದು ಕಡಿಮೆ ಫ್ರೋಜನ್ ಪೀಸ್ ಏಕೆಂದರೆ ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಅದರಲ್ಲಿ ಸ್ಟೋರ್ ಮಾಡಲಿಕ್ಕೆ ಹಾಗಾಗಿ ಲೋಕಲಾಗಿ ಸಿಗೋವಂಥ ಒಣ ಬಟಾಣಿನೇ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಹಸಿ ಬಟಾಣಿ ಸೀಸನ್ನಲ್ಲಿ ಹಸಿ ಬಟಾಣಿನ ತಂದು ನೀವೇ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಅದಕ್ಕೋಸ್ಕರ ಜಾಸ್ತಿ ದುಡ್ಡು ತಂದು ಏನಕ್ಕೆ ಯೂಸ್ ಮಾಡೋದು ಅಲ್ವಾ 2 ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ 2 ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಉದ್ದುದಕ್ಕೆ ಅದನ್ನು ಸಹ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಂತೆಲ್ಲ ಏನಿಲ್ಲ 2 ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆ ಈ ಕಡೆ ಮಸಾಲೆ ಹುರಿದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಕಲರ್ ನೋಡಿ ಮಸಾಲೆದು ಏನು ಸಖತ್ತಾಗಿ ಬಂದಿದೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಇಷ್ಟಪಡೋರು ಒಂದು ಸ್ವಲ್ಪ 1-3-4 ಇದ್ರ ಜೊತೆಗೆ ಗುಂಟೂರು ಮೆಣಸಿನಕಾಯಿನ ಸಹ ಹಾಕೋಬಹುದು
ಇವಾಗ ಮಸಾಲೆ ಮೊದಲೇ ಹುರಿದು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ. ಜಾಸ್ತಿ ಹೊತ್ತೆಲ್ಲ ಏನು ಇದನ್ನು ಮತ್ತೆ ಹುರಿಬೇಕು ಅಂತೇನಿಲ್ಲ, ಜಸ್ಟ್ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ನೋಡಿ, ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರನ್ನು ಹಾಕೋಬೇಕು. ನಾನು 2 ಕಪ್ ರೈಸ್ ತೊಗೊಂಡಿದ್ದೀನಿ, 2 ಕಪ್ ರೈಸ್ಗೆ ಅದರ ಡಬಲ್ ಕ್ವಾಂಟಿಟಿ ನೀರು, ಅಂದರೆ 4 ಲೋಟ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದೇ ನೀರನ್ನು ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೂ ಹಾಕಿಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಕುದಿ ಬರೋವರೆಗೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ನೀರು ಕುದಿ ಬಂದಿದೆ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ 2 ಕಪ್ ರೈಸ್ ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ, ಬರೀ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕಸೂರಿ ಮೇತಿ ಒಗ್ಗರಣೆಗೆ ಹಾಕಿದ್ದೆ, ಎಕ್ಸ್ಟ್ರಾ ಪುದೀನ ಎಲ್ಲ ಏನೂ ಬೇಕಾಗೋದಿಲ್ಲ ಇದಕ್ಕೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಸರಿಗಿದೆಯಾ ಅಂಥೇಳಿ ನನಗೆ ಯಾಕೋ ಇವತ್ತು ಡೌಟ್ ಆಯಿತು. ಸೊ ಹಾಗಾಗಿ ನೋಡಿದೆ, ಸ್ವಲ್ಪ ಸಪ್ಪೆ ಅಂತಲೇ ಅನ್ನಿಸ್ತು ನನಗೆ, ಹಾಗಾಗಿ ಒಂದು 1/2 ಚಮಚ ಎಕ್ಸ್ಟ್ರಾ ಉಪ್ಪನ್ನು ಹಾಕೋತಾ ಇದ್ದೀನಿ. ಮೊದಲೇ ಉಪ್ಪನ್ನು ಜಾಸ್ತಿ ಹಾಕಿಬಿಟ್ರೆ ಇಡೀ ಅಡುಗೆ ಎಲ್ಲ ಹಾಳಾಗುತ್ತೆ. ಸೊ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬಹುದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಆಯಿತು. ಟೊಮ್ಯಾಟೊ ಬಾತ್, ರುಚಿ ರುಚಿಯಾಗಿರುವಂಥ ಮಸಾಲೆ ರುಬ್ಬಿ ಮಾಡಿದಂಥ ಟೊಮ್ಯಾಟೊ ಬಾತ್ ರೆಡಿ ಆಗಿಬಿಟ್ಟಿರುತ್ತೆ. ಸೊ ನೋಡಿ, ಪ್ರೆಷರ್ ಎಲ್ಲ ಹೋದ ನಂತರ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಅದ್ರ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸೂಪರಾಗಿದೆ ಅಂತ. ಹಾಗೆಯೇ ಅಕ್ಕಿ ಸ್ವಲ್ಪನೂ ತಳದಲ್ಲಿ ತಳ ಹತ್ತಿಲ್ಲ, ನೋಡ್ತಾ ಇದ್ದೀರಲ್ವಾ, ಸೂಪರಾಗಿ ಉದ್ರುದ್ರಾಗಿ ಬಂದಿದೆ. ನೀರು ಕುದ್ದಿದ್ದಾದ ನಂತರ ಅಕ್ಕಿ ಹಾಕಬೇಕು. ಹಾಗೇ ನಾವು ಎಷ್ಟು ಕ್ವಾಂಟಿಟಿ ರೈಸ್ ತೊಗೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಎಣ್ಣೆ ಅಥವಾ ತುಪ್ಪ ಅದನ್ನು ಹಾಕೋಬೇಕು. ಆವಾಗ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪನೂ ಕುಕ್ಕರು ತಳ ಹಿಡಿದೇನೆ, ನೀಟಾಗಿ ಪಲಾವ್ ಆಗಿರ್ಬೋದು ಬಾತ್ ಆಗಿರ್ಬೋದು ರೆಡಿ ಆಗುತ್ತೆ. ಸುಮಾರು ಜನ ನಾನು ಈ ರೀತಿ ಕುಕ್ಕರ್ನಲ್ಲಿ ಪಲಾವ್ ಅಥವಾ ಈ ರೀತಿ ಟೊಮ್ಯಾಟೊ ಬಾತ್ ಮಾಡಿದಾಗಲೆಲ್ಲ ನಿಮ್ಮ ಕುಕ್ಕರ್ ಯಾವ ಬ್ರ್ಯಾಂಡು ತುಂಬ ಚೆನ್ನಾಗಿದೆ, ನಮ್ಮದ್ರಲ್ಲಿ ಸ್ಟೀಲ್ ಕುಕ್ಕರ್ ಯೂಸ್ ಮಾಡಿದ್ರೆ ತಳ ಹತ್ತುಬಿಡುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಸೊ ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಖಂಡಿತ ತಳ ಹಿಡಿಯೋದಿಲ್ಲ ಯಾವುದೇ ಕುಕ್ಕರ್ ಆದ್ರೂ. ಸೊ ನೋಡಿ, ಇವತ್ತು ರಜಾ ಆಗಿರೋ ಕಾರಣ ಸ್ವಲ್ಪ ಲೇಟೇ ಆಯಿತು. ನಾನು ಒಬ್ಳಿಗೆ ಈ ರೀತಿ ಆಗುತ್ತಾ ಅಥವಾ ನಿಮಗೂ ಈ ರೀತಿ ಆಗುತ್ತಾ, ಏನೋ ರಜಾ ಇದೆಯಲ್ಲ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಮಾಡಿಬಿಡ್ತೀನಿ. ಸೊ ಅದು ತುಂಬಾ ಲೇಟ್ ಆಗಿಬಿಡುತ್ತೆ, ಎಲ್ಲರಿಗೂ ಹೊಟ್ಟೆ ಹಸ್ತೋಗಿರುತ್ತೆ. ತಿಂಡಿ ತಿನ್ನೋ ಅಷ್ಟರಲ್ಲಂತೂ 10:30 ಆಗೋಗಿತ್ತು. ನಾನು ನೋಡಿ, ಬಿಸಿ ಬಿಸಿ ಟೊಮ್ಯಾಟೊ ಬಾತ್ ಸರ್ವ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಸೌತೆಕಾಯಿ ಈರುಳ್ಳಿ ಮೊಸರು ಬಜ್ಜಿನೂ ಸಹ ಮಾಡಿದ್ದೀನಿ. ಟೊಮ್ಯಾಟೊ ಬಾತ್ ಅಂತೂ ಸಖತ್ ಫ್ಲೇವರ್ಫುಲ್ಲಾಗಿ ಸೂಪರಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ ನೀವು, ಸೂಪರಾಗಿದೆ ಅಂಥೇಳಿ ಅಂತೀರಾ, ಸಖತ್ತಾಗಿರುತ್ತೆ. ಮಾತ್ರ ಇದು ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದರೆ, ಮದುವೆ ಮನೆಗಳಲ್ಲಿ ಬಡಿಸ್ತಾರೆ ನೋಡಿ ಟೊಮ್ಯಾಟೊ ಬಾತ್, ಅದೇ ಟೇಸ್ಟ್ ಇರುತ್ತೆ. ಮೊಸರು ಬಜ್ಜಿ ಇಷ್ಟ ಇದ್ದವ್ರು ಮೊಸರು ಬಜ್ಜಿಲಿ ತಿನ್ಬೋದು, ಚಟ್ನಿ ಇಷ್ಟ ಇದ್ದವರು ಚಟ್ನಿಲಿ ತಿನ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಕುಕಿಂಗ್ ಬ್ಲಾಗ್ನಲ್ಲಿ. ಟೇಕ್ ಕೇರ್.